ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮಿಸ್ಟರ್ ಮಣಿಪಾಲ್ ಸ್ನೇಹಿತರೆ ಇತ್ತೀಚೆಗೆ ಸಾಮಾಜಿಕ ಜಾಲತಾಣದಲ್ಲಿ ಸದ್ದು ಮಾಡಿರುವಂತಹ ಟೊಯಟೊ ವೆಲ್ಫೇರ್ ಕಾರು ಅದು ಬೇರೆ ಯಾರ್ದು ಅಲ್ಲ ನಮ್ಮ ಮಾಜಿ ಸಚಿವರಾಗಿರುವಂತಹ ಪ್ರಮೋದ್ ಅವರು ಇತ್ತೀಚೆಗೆ ಖರೀದಿಸಿದಂತಹ ಕಾರು ಈ ಕಾರು ಉಡುಪಿಯ ಎರಡನೇ ಅಂದ್ರೆ ಉಡುಪಿಯ ಪ್ರಥಮ ಉಡುಪಿ ಜಿಲ್ಲೆಯ ಎರಡನೇ ಕಾರು ಇದಾಗಿದ್ದು ಅತ್ಯುತ್ತಮ ಸೌಲಭ್ಯಗಳನ್ನು ಒಳಗೊಂಡಿರುವಂತಹ ಸಂಚಾರಕ್ಕೆ ಅಂದ್ರೆ ನೀವು ಎಷ್ಟು ದೂರ ಪ್ರಯಾಣ ಮಾಡಿದ್ರು ಕೂಡ ದೇಹಕ್ಕೆ ಆಯಾಸ ಆಗದೆ ಇರುವ ರೀತಿಯಲ್ಲಿ ಇದನ್ನು ವಿನ್ಯಾಸ ಮಾಡ್ಲಾಗಿದೆ ಅನ್ನುವಂಥದ್ದು ಟೊಯೆಟಾ ಕಂಪನಿಯವರ ವಾದ ಸೊ ಬನ್ನಿ ಈ ಕಾರನ್ನ ರಿವ್ಯೂ ಮಾಡುವಂತ ಒಂದು ಪ್ರಯತ್ನ ಮಾಡೋಣ ಕಾರಿನ ಬಗ್ಗೆ ಹೆಚ್ಚು ಮಾಹಿತಿ ನನಗೆ ತಿಳಿದಿಲ್ಲ ಆದ್ರೂ ಬೇಸಿಕ್ ಏನಿದೆ ಆ ಸೌಲಭ್ಯಗಳು ಏನಿದೆ ಅದನ್ನು ತಿಳಿಸ್ಕೊಡುವಂತ ಪ್ರಯತ್ನ ಮಾಡ್ತೇನೆ ಬನ್ನಿ ಇದು ನಮ್ಮ ಮಾಜಿ ಸಚಿವ ಪ್ರಮೋದ್ ರವರು ಖರೀದಿಸಿರುವಂತಹ ಟೊಯಟಾ ವೆಲ್ಫೈರ್ ಕಾರು ಸೊ ಲುಕ್ ಈ ತರ ಬರುತ್ತೆ ನೋಡ್ಲಿಕ್ಕೆ ತುಂಬಾ ಸುಂದರವಾಗಿದೆ ಚ ವಿನ್ಯಾಸ ಕೂಡ ಡಿಫ್ರೆಂಟ್ ಆಗಿದೆ ನೋಡಲಿಕ್ಕೆ ಒಂಥರ ಹೈ ಹೈಫೈ ಲುಕ್ ಅವರ ಅಂದ್ರೆ ರಾಯಲ್ ಲುಕ್ ಅವರ ಪ್ರೊಫೆಷನಲ್ ಅಥವಾ ಪರ್ಸನಲ್ ಲೈಫಲ್ಲಿ ಯಾವ ರೀತಿ ರಾಯಲ್ ಆಗಿದಾರೋ ಅದೇ ರೀತಿ ರಾಯಲ್ ಆಗಿರುವಂತಹ ಕಾರ್ ಇದಾಗಿದೆ ಸೊ ಬನ್ನಿ ಫ್ರಂಟ್ ಅಂದ್ರೆ ಒಳಗೆ ಯಾವ ತರ ಇದೆ ಅನ್ನುವಂಥದ್ದನ್ನ ಅನ್ನೋದನ್ನು ಪ್ರಯತ್ನ ಮಾಡ್ತೇನೆ ಬನ್ನಿ ಸೊ ಇದು ಒಳಗಿನ ಲುಕ್ ಸೊ ಫ್ರಂಟ್ ಡ್ರೈವಿಂಗ್ ಸೀಟ್ ಈ ತರ ಇರುತ್ತೆ ಸೊ ಈ ಸೀಟ್ ನಲ್ಲಿ ಈ ಡ್ರೈವಿಂಗ್ ನಲ್ಲೇ ಸುಮಾರು ಆಪ್ಷನ್ಸ್ ಗಳನ್ನ ಕೊಟ್ಟಿದ್ದಾರೆ ಸೊ ಆಲ್ಮೋಸ್ಟ್ ಎಲ್ಲ ಕಾರಿನ ಎಲ್ಲ ಕಂಟ್ರೋಲ್ಸ್ ಏನಿದೆ ಆಲ್ಮೋಸ್ಟ್ ಡ್ರೈವರ್ ಸೈಡ್ ನಲ್ಲಿ ಇರುತ್ತೆ ವಿಂಡೋ ಆಗಿರ್ಬೋದು ಡೋರ್ ಓಪನ್ ಮಾಡುವಂಥದ್ದು ಅಥವಾ ಸನ್ ರೂಫ್ ಓಪನ್ ಮಾಡುವಂಥದ್ದು ಎಲ್ಲ ಆಲ್ಮೋಸ್ಟ್ ಏನೆಲ್ಲ ಸೆಟ್ಟಿಂಗ್ಸ್ ಇದೆ ಅದು ಆಲ್ಮೋಸ್ಟ್ ಬೇಸಿಕ್ ಏನಿದೆ ಅದು ಕಂಟ್ರೋಲ್ ಮಾಡ್ಲಿಕ್ಕೆ ಡ್ರೈವರ್ ಸೈಡ್ನಲ್ಲೇ ಕೊಟ್ಟಿರ್ತಾರೆ ಸೊ ನಮ್ಮ ಈ ಅಂದ್ರೆ ಲೈಟ್ ಹಾಕಿದ ನಂತರ ಸ್ವಲ್ಪ ಈ ತರ ಕಾಣಿಸುತ್ತೆ ಸೊ ಇಲ್ಲಿ ನೀವು ಸ್ಕ್ರೀನ್ ನೋಡಬಹುದು ಸ್ಕ್ರೀನ್ ಸ್ವಲ್ಪ ಒಳ್ಳೆ ಸಣ್ಣ ಟಿವಿ ತರನೇ ಇದೆ ಆರಾಮಾಗಿ ಮೂವಿಯಸ್ ಎಲ್ಲ ನೋಡಬಹುದು ಬಟ್ ಇದರಲ್ಲಿ ಮ್ಯಾಪ್ ಎಲ್ಲ ಹಾಕೊಂಡು ಎಲ್ಲಿ ಅದರ ದೂರದ ಊರಿಗೆ ಹೋದಾಗ ಊರನ್ನ ಹುಡುಕಿಕೊಂಡು ಹೋಗ್ಲಿಕ್ಕೆ ಸುಲಭ ಆಗ್ಲಿಕ್ಕೆ ಎಲ್ಲ ಇನ್ ಬಿಲ್ಟ್ ಮ್ಯಾಪ್ ಇದೆ ಸ್ಕ್ರೀನ್ ಕೂಡ ಚೆನ್ನಾಗಿದೆ ಸೊ ಆಲ್ ಓವರ್ ಇಂಟೀರಿಯರ್ಸ್ ಎಲ್ಲ ಚೆನ್ನಾಗಿದೆ ಕಾಮನ್ ಆಗಿ ಎಲ್ಲ ಹೊಸ ಕಾರಿನಲ್ಲಿ ಏನೆಲ್ಲ ಇರುತ್ತೆ ಅದೆಲ್ಲ ಫೆಸಿಲಿಟಿ ಇದೆ ಚಾರ್ಜಿಂಗ್ ಪೋರ್ಟ್ ಆಗಿರ್ಬೋದು ಮತ್ತೆ ಇದು ಆಟೋಮೆಟ್ ಆಟೋಮೆಟೆಡ್ ಗೇರ್ ಸಿಸ್ಟಮ್ ಸೊ ಆಟೋಮೆಟಿಕ್ ಗೇರ್ ಇದೆ ಸೊ ನಾರ್ಮಲ್ ಬೇಸಿಕ್ ಏನೆಲ್ಲ ಫೆಸಿಲಿಟೀಸ್ ನಾರ್ಮಲ್ ಕಾರಲ್ಲಿ ಇರುತ್ತೆ ಅದು ಇದೆ ಸೊ ಅಡ್ವಾನ್ಸ್ ಟೆಕ್ನಾಲಜಿ ಜೊತೆಗೆ ಇದನ್ನು ಅವರು ವಿನ್ಯಾಸ ಮಾಡಿದ್ದಾರೆ ಡ್ರೈವರ್ ಸೀಟ್ ಕೂಡ ಕಂಫರ್ಟ್ ಆಗಿದೆ ಫ್ರೆಂಡ್ಸ್ ಇದು ನಮ್ಮ ಸೈಡ್ ವ್ಯೂ ಸೊ ಈ ಡೋರ್ ಏನಿದೆ ಒಂದು ಕ್ಲಿಕ್ ಮಾಡಿದಾಗ ಓಪನ್ ಆಗುತ್ತೆ ತೋರಿಸ್ಕೊಡ್ತೇನೆ ನೋಡಿ ಜಸ್ಟ್ ಇದನ್ನು ಈ ರೀತಿ ಪ್ರೆಸ್ ಮಾಡಿ ಬೀಪ್ ಬರುತ್ತೆ ಬೀಪ್ ಬಂದಾಗ ಬಿಟ್ರೆ ಆಯಿತು ಡೋರ್ ಓಪನ್ ಆಗುತ್ತೆ ಸೊ ಆಮೇಲೆ ಪ್ರಮೋದ್ ಅವರು ಈ ಕಾರ್ ಒಳಗೆ ಎಂಟ್ರಿ ಆಗ್ತಾರೆ ಸೊ ಈ ಸೀಟ್ ಅವರ ಸೀಟ್ ಈಚೆ ಕುತ್ಕೊಳ್ತಾರೆ ಅಥವಾ ಆಚೆ ಕೂತ್ಕೊಳ್ತಾರೆ ಸೊ ಇದು ಅವರ ಕಂಫರ್ಟೇಬಲ್ ಆಗಿರುವಂಥ ಸೀಟ್ ಇದು ಸೊ ಇದರಲ್ಲೆಲ್ಲ ತುಂಬ ಆಪ್ಷನ್ಸ್ ಇದೆ ಸೊ ಇದು ಸಪೋರ್ಟಿಗೆ ಇರುವಂಥದ್ದು ಹೀಗೆ ಹಿಡ್ಕೊಂಡು ನಮ್ಮ ಕಾರನ್ನು ಹೀಗೆ ಹತ್ಬಹುದು ಸೊ ಕಂಫರ್ಟ್ ಆಗಿದೆ ಫುಟ್ ಇಲ್ಲಿ ಕಾಲಿಡೋದಕ್ಕೆ ಬೇಕಾಗಿರುವಂತ ಜಾಗ ಎಲ್ಲ ಚೆನ್ನಾಗಿದೆ ಆಮೇಲೆ ಇದು ಅವರ ಸೀಟ್ ಅಂದರೆ ಲೆಫ್ಟ್ ಅಥವಾ ರೈಟ್ ಸೊ ಕಂಫರ್ಟ್ ಆಗಿ ಕುತ್ಕೊಳ್ಬೋದು ಆಮೇಲೆ ಇದರಲ್ಲಿ ಫೆಸಿಲಿಟಿ ಏನು ಅಂತಂತಂದರೆ ನಾವು ಐನಾಕ್ಸ್ ಅಥವಾ ಯಾವುದಾದ್ರು ಮೂವಿ ಥಿಯೇಟ್ರಿಗೆ ಹೋದಾಗ ಯಾವ ರೀತಿ ಈ ರಾಯಲ್ ಸೀಟ್ ಅಂತ ಏನು ಕರಿತೇವೆ ಅದೇ ಥರ ಎಲ್ಲ ಫೆಸಿಲಿಟಿ ಇದೆ ನಾವು ಸೀಟನ್ನು ಹಿಂದೆ ಮಾಡಿಕೆ ಮಲಗ್ಬೋದು ಅಥವಾ ಮುಂದೆ ಬೇಕಾದರೆ ಮಾಡ್ಕೊಳ್ಬೋದು ಆಮೇಲೆ ಇದರಲ್ಲಿ ಇರೋಂಥ ಇ ಇರುವಂಥ ಹೊಸ ಫೆಸಿಲಿಟಿ ಏನು ಅಂತಂದರೆ ಸಾಮಾನ್ಯವಾಗಿ ಇವರು ಕಾರ್ಯಕ್ರಮಗಳಿಗೆ ಹೋಗಿ ಅವರಿಗೆ ದೇಹಕ್ಕೆ ಆಯಾಸ ಆಗ್ತಾ ಇರ್ತದೆ ಅಂದರೆ ಅವರು ಯೂಸ್ ಮಾಡ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ ಬಟ್ ಈ ಫೆಸಿಲಿಟಿ ಕಾರಲ್ಲಿ ಇದೆ ಏನು ಅಂತಂದರೆ ಮಸಾಜ್ ಮಾಡುತ್ತೆ ಸೊ ಬಾಡಿ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗೋದಕ್ಕೆ ಅಥವಾ ಲಾಂಗ್ ಜರ್ನಿ ಇರುವಾಗ ಯಾವ ರೀತಿ ಅಂದರೆ ಬೆನ್ನು ಆಗುವಂಥದ್ದು ಅಥವಾ ಅಂಥದ್ದೆಲ್ಲ ಆಗ ಆಗದೆ ಇರೋ ರೀತಿಯಲ್ಲಿ ಇದರಲ್ಲಿ ಮಸಾಜ್ ಆಪ್ಷನ್ ಇದೆ ಸೊ ಬೇರೆ ಬೇರೆ ಮೋಡ್ಸ್ಗಳಿದೆ ಅದನ್ನು ನಾನು ನಿಮಗೆ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಬರೋದಿಲ್ಲ ಸೊ ಮಸಾಜ್ ಆಪ್ಷನ್ಸ್ ಇದೆ ಸೊ ಫ್ರೆಂಡ್ಸ್ ಇಲ್ಲಿ ಬಿಸಿಲು ಸ್ವಲ್ಪ ಜಾಸ್ತಿ ಆದರೆ ಶೇಡ್ ಅಂದರೆ ಇದಕ್ಕೊಂದು ಪರದೆ ಥರ ಬರುತ್ತೆ ಅದನ್ನು ಶೇಡ್ ಅಂತ ಕರೀತಾರೆ ಇದರಲ್ಲಿ ಸೊ ಅದನ್ನು ಇದರಲ್ಲಿ ಜಸ್ಟ್ ಹಾಕಿದಾಗ ಈ ಥರ ಕ್ಲೋಸ್ ಆಗುತ್ತೆ ಆಗ ಹೊರಗಿನ ಬಿಸಿಲು ಅಥವಾ ಪ್ರೈವಸಿಗೋಸ್ಕರ ಹಾಕ್ಕೊಂಡು ಇದನ್ನು ಹೋಗ್ಬೋದು ಸೊ ನಾನು ಆಗಲೇ ಹೇಳಿದಾಗ ಇದರಲ್ಲಿ ಕಂಟ್ರೋಲ್ಸ್ ಏನೆಲ್ಲ ಇದೆ ಅವ್ರು ಕೂತಾಗ ಇಲ್ಲಿಂದಲೇ ಅವ್ರು ಕಂಟ್ರೋಲ್ ಮಾಡ್ಕೊಳ್ಬೋದು ಮೇಲಿನ ಲೈಟ್ಸ್ ಆಗಿರ್ಬೋದು ಅಥವಾ ಮೇಲೆ ಸನ್ರೂಫ್ ಒಂದು ಅಂದರೆ ಓಪನ್ ಆಗೋದಿಲ್ಲ ಒಂದು ಗ್ಲಾಸ್ ಥರ ಇರುತ್ತೆ ಸೊ ಆಕಾಶ ಎಲ್ಲ ಸ್ವಲ್ಪ ಈ ಮಲೆನಾಡು ಪ್ರದೇಶಕ್ಕೆಲ್ಲ ಹೋಗುವಾಗ ಮೇಲೆ ಎಲ್ಲ ನೋಡ್ಕೊಂಡು ಹೋಗುವುದಾದರೆ ಇಲ್ಲಿ ಅವರಿಗೆ ಅದಕ್ಕೆ ಆಪ್ಷನ್ ಕೂಡ ಇದೆ ಸೊ ಎಲ್ಲ ಕಂಟ್ರೋಲ್ಗಳನ್ನು ಈ ಡಿವೈಸಿಂದಲೇ ಮಾಡ್ಬೋದು ಸೊ ಇಲ್ಲಿ ನಾನು ನಿಮಗೆ ತೋರಿಸೋದಾದರೆ ಒಂದು ಆಡಿಯೋ ನೋಡಿ ಈ ಥರ ಹೀಗೆ ಇಲ್ಲಿ ನಿಮಗೆ ಸದ್ಯಕ್ಕೆ ಏನು ಕಾಣಿಸ್ತಾ ಇಲ್ಲ ಬಟ್ ಈಗ ನಾನು ಆನ್ ಮಾಡಿದರೆ ಒಂದು ಟಿ ವಿ ಬರುತ್ತೆ ಸೊ ಈ ಥರ ಟಿ ವಿ ಓಪನ್ ಆಗುತ್ತೆ ಸೊ ಇದರಲ್ಲಿ ನಾವು ಮ್ಯೂಸಿಕ್ಗಳನ್ನು ಪ್ಲೇ ಮಾಡ್ಬೋದು ಸೊ ಇಲ್ಲೇ ಕಂಟ್ರೋಲ್ ಮಾಡಿ ಆದಮೇಲೆ ಮೂವೀಸ್ ಏನಾದರೂ ನೋಡಬೇಕು ಅಂತಂದರೆ ವಿಡಿಯೋ ಕಂಟ್ರೋಲ್ಗಳನ್ನು ಕೂಡ ಇಲ್ಲೇ ಕೂತ್ಕೊಂಡು ಮಾಡ್ಬೋದು ಸೊ ಇವರು ನಮ್ಮ ಭೋಜರಾಜ್ ವಾಮಂಜೂರ್ ಅವರ ಒಂದು ವಿಡಿಯೋ ಬರ್ತಾ ಇದೆ ಸೊ ಮಾರ್ಕಾ ಸೊ ಇದು ಈ ತರ ಇದ್ರಲ್ಲೆಲ್ಲ ಕಂಟ್ರೋಲ್ ಮಾಡಬಹುದು ಮತ್ತೆ ಸೀಟ್ ಆಗಿರ್ಬೋದು ಕ್ಲೈಮೇಟ್ ಕಂಟ್ರೋಲ್ ಈ ಟೆಂಪರೇಚರ್ ಎಲ್ಲ ಏನಿದೆ ಅದನ್ನೆಲ್ಲ ಇದರಲ್ಲೇ ಕಂಟ್ರೋಲ್ ಮಾಡಬಹುದು ಇದು ಇದರಲ್ಲಿ ಇರುವಂತಹ ಬೇಸಿಕ್ ಬೇಸಿಕ್ ಅಲ್ಲ ಅಡ್ವಾನ್ಸ್ ಫೀಚರ್ ಇದು ಆಕ್ಚುಲಿ ಆಮೇಲೆ ಇಲ್ಲಿ ಮೇಲ್ಗಡೆ ಎಲ್ಲ ಇದೆ ನಾನು ಆಗ್ಲೇ ಹೇಳಿದಾಗೆ ಸನ್ ರೂಫ್ ಓಪನ್ ಮಾಡುವಂತದ್ದು ಆಪ್ಷನ್ಸ್ ಎಲ್ಲ ತುಂಬ ಇದೆ ಕಲರ್ಗಳು ಈ ಲೈಟನ್ನೆಲ್ಲ ಅಂದರೆ ಸೈಡಲ್ಲಿರುವಂಥ ಲೈಟ್ಗಳ ಕಲರ್ಗಳನ್ನು ಚೇಂಜ್ ಮಾಡ್ಕೊಳ್ಬೋದು ಅಂದರೆ ನೈಟ್ ಜರ್ನಿ ಮಾಡುವಂಥ ಸಂದರ್ಭದಲ್ಲಿ ಕಂಫರ್ಟ್ ಅಥವಾ ರಿಲ್ಯಾಕ್ಸೇಷನಿಗೆ ಕೆಲವರಿಗೆ ಕಲರ್ ಲೈಟ್ ಮನೆಯಲ್ಲಿ ಕೆಲವರು ಹಾಕ್ಕೊಳ್ತಾರೆ ಅದೇ ರೀತಿ ಕಾರಲ್ಲಿ ಕೂಡ ಇದೆ ಸೊ ಅವರ ಇಷ್ಟದ ಕಲರ್ಗಳನ್ನು ಹಾಕ್ಕೊಳ್ಬೋದು ಸೊ ಆಮೇಲೆ ಇಲ್ಲಿ ರೂಫ್ ಶೇಡ್ ಇದೆ ನಾನು ಆಗ್ಲೇ ತೋರಿಸಿದೆ ಸೊ ಈ ಲೈಟ್ಗಳನ್ನು ಇನ್ಕ್ರೀಸ್ ಮಾಡಲಿಕ್ಕೆ ಈ ಬಟನ್ ಗಳನ್ನು ಯೂಸ್ ಮಾಡಬಹುದು ಸೊ ಇದೆಲ್ಲ ಇದೇ ರೀತಿ ಇದೆ ಇಲ್ಲಿ ಕಂಟ್ರೋಲ್ ಮಾಡ್ಕೊಳ್ಬಹುದು ಇದೆಲ್ಲ ಸ್ವಲ್ಪ ಅಡ್ವಾನ್ಸ್ ಆಗಿದೆ ಮತ್ತೆ ಕಂಫರ್ಟ್ ಬಗ್ಗೆ ಮಾತಾಡಿದ್ರೆ ಆಕ್ಚುಲಿ ಇಂಥ ಸೀಟಲ್ಲಿ ನಾವು ಬೇರೆ ಕಡೆ ಕೂತಿಲ್ಲ ಹಾಗಾಗಿ ನಾನು ಇದ್ರ ಬಗ್ಗೆ ತುಂಬಾ ರಿವ್ಯೂ ಮಾಡ್ಲಿಕ್ಕೆ ಬರೋದಿಲ್ಲ ನನ್ಗಂತೂ ತುಂಬಾ ಕಂಫರ್ಟ್ ಆಗಿದೆ ಮೇ ಬಿ ಇದು ಬೆಸ್ಟ್ ಸೀಟಿಂಗ್ ಅಂದ್ರೆ ಟೆಕ್ನಾಲಜಿ ಇರಬೇಕು ಯಾಕೇಳಿದ್ರೆ ಅವರು ಇಂತ ಒಂದು ರಾಯಲ್ ಕಾರನ್ನ ಪರ್ಚೇಸ್ ಮಾಡಬೇಕು ಅಂತ ಇದರ ಸೀಟಿಂಗ್ ಅಥವಾ ಈ ಟೆಕ್ನಾಲಜಿ ಕಂಫರ್ಟ್ ಅದೇ ತರ ಇರುತ್ತೆ ನಾನು ಕೇಳ್ಪಟ್ಟೆ ಇದು ಫ್ಲೈಟ್ ನಲ್ಲಿ ಇರುವಂತಹ ಸೀಟಿಗೆ ಗಳಂತೆ ಇದನ್ನ ವಿನ್ಯಾಸ ಮಾಡಲಾಗಿದೆ ಅಥವಾ ನಿರ್ಮಾಣ ಮಾಡಲಾಗಿದೆ ಅನ್ನುವಂಥದ್ದು ಸೊ ಇದು ಸೀಟ್ ಬಗ್ಗೆ ಇದರಲ್ಲಿ ಟೋಟಲ್ ಆಗಿ ಇಲ್ಲಿ ಫ್ರಂಟ್ ಅಂದ್ರೆ ಡ್ರೈವರ್ ಪ್ಲಸ್ ಅವರ ಪಿ ಅಥವಾ ಗನ್ಮೆನ್ ಎದುರುಗಡೆ ಕೊಂಡ್ರೆ ಹಿಂದ್ಗಡೆ ಅವರು ಅವರ ಯಾರಾದರೂ ಗೆಸ್ಟ್ ಯಾರಾದರೂ ಬಂದ್ರೆ ಅವ್ರು ಕೂತ್ಕೊಳ್ಬೋದು ಹಿಂದೆ ಪಿ ಎ ಅಥವಾ ಬೇರೆ ಒಂದು ಎರಡು ಜನ ಒಟ್ಟಿಗೆ ಮೂರು ಜನ ಕೂತ್ಕೊಳ್ಳುವಷ್ಟು ಕೆಪಾಸಿಟಿ ಹಿಂದೆ ಸೀಟಿಂಗ್ ಕೊಟ್ಟಿದ್ದಾರೆ ಸೊ ಓವರಾಲ್ ಆಗಿ ಎರಡು ನಾಲ್ಕು ಏಳು ಜನ ವಿದ್ ಡ್ರೈವರ್ ಅವರನ್ನು ಸೇರಿಸಿ ಏಳು ಜನ ಈ ಕಾರಲ್ಲಿ ಪ್ರಯಾಣ ಮಾಡಬಹುದು ಕಂಫರ್ಟ್ ಆಗಿ ದೂರದ ಪ್ರಯಾಣ ಮಾಡ ಸ್ನೇಹಿತರೆ ಇದು ಒಂದು ನಾನು ಆಗ ಹೇಳಲಿಕ್ಕೆ ಮರ್ತೋಯ್ತು ಸೊ ಈ ಈ ನಮ್ಮ ಆರ್ಮ್ ರೆಸ್ಟ್ ಏನಿದೆ ಇದನ್ನು ಈ ಥರ ಓಪನ್ ಮಾಡಿದರೆ ಇಲ್ಲಿ ಒಂದು ಈ ಥರ ಒಂದು ಓಪನ್ ಆಗುತ್ತೆ ಸೊ ಆನ್ ದ ವೇ ಅಂದರೆ ಗಾಡಿಯಲ್ಲಿ ಹೋಗುವಾಗ ಏನಾದರೂ ಅವರಿಗೆ ತಿನ್ನಬೇಕು ಅಥವಾ ಏನಾದರೂ ಇದ್ರ ಮೇಲೆ ಅಥವಾ ಏನಾದರೂ ಲ್ಯಾಪ್ಟಾಪ್ ಯಾರಾದರೂ ಅವರು ಗೆಸ್ಟ್ನವರು ಲ್ಯಾಪ್ಟಾಪ್ ಯೂಸ್ ಮಾಡಬೇಕು ಅಂದರೆ ಇದರ ಮೇಲೆ ಲ್ಯಾಪ್ಟಾಪ್ ಇಟ್ಟು ಯೂಸ್ ಮಾಡ್ಬೋದು ಅಥವಾ ಈ ರೀತಿ ಓಪನ್ ಮಾಡಿ ಯೂಸ್ ಕೂಡ ಯೂಸ್ ಮಾಡ್ಬೋದು ಇದರಲ್ಲಿ ಒಂದು ಮಿರರ್ ಕೂಡ ಕೊಟ್ಟಿದ್ದಾರೆ ಸೊ ಮಿರರನ್ನು ನೋಡಿ ನಮ್ಮ ಬೇವರೆಲ್ಲ ಇದ್ದರೆ ಒರೆಸ್ಕೊಳ್ಳುವಂಥ ಇದನ್ನು ಅದರಲ್ಲಿ ಯೂಸ್ ಮಾಡ್ಕೊಳ್ಬೋದು ಸೊ ಈ ಥರ ಆದಮೇಲೆ ಯೂಸ್ ಆದಮೇಲೆ ಈ ಥರ ಕ್ಲೋಸ್ ಮಾಡಿದರೆ ಅದು ಆರ್ಮ್ ರೆಸ್ಟ್ ಒಳಗಡೆ ಇಲ್ಲಿ ಏನು ಇಲ್ಲದ ರೀತಿಯಲ್ಲಿ ಇರುತ್ತೆ ಸೊ ಸ್ಪೀಕರ್ ಅಂದು ಆಗ ಹೇಳಿದೆ ಸೊ ಇಲ್ಲೆಲ್ಲ ಜೆ ಬಿ ಎಲ್ ಸ್ಪೀಕರ್ಸ್ಗಳನ್ನು ಕೊಟ್ಟಿದ್ದಾರೆ ಒಂಥರ ಈ ಮೂವಿ ಎಕ್ಸ್ಪೀರಿಯನ್ಸ್ ಮೂವಿ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಈ ಕಾರನ್ನ ಒಳಗಡೆ ಮಾಡ್ಕೊಳ್ಬೋದು ಅನ್ನುವಷ್ಟು ಒಳ್ಳೆ ರೀತಿಯಲ್ಲಿ ಈ ಎಲ್ಲ ಫೆಸಿಲಿಟಿಗಳು ಕೂಡ ಇದರಲ್ಲಿದೆ ಸೊ ಬೆಲ್ಟ್ ಹಾಕಿ ನಾವು ಈ ತರ ಕಂಫರ್ಟ್ ಆಗಿ ಕುತ್ಕೊಳ್ಬಹುದು ಆರಾಮವಾಗಿ ಎಷ್ಟು ದೂರ ಬೇಕಾದರೂ ಪ್ರಯಾಣ ಮಾಡಲಿಕ್ಕೆ ಕಂಫರ್ಟ್ ಆಗಿದೆ ಸೊ ಒಂದೆಂಟ್ಪುರ ಜೊತೆ ಒಂದು ಒಂದು ವೀಕ್ಷಕರ ಇಲ್ಲಿ ನೋಡಬಹುದು ನೀವು ಈಗ ಗಾಡಿ ಮೂವ್ಮೆಂಟ್ ಅಲ್ಲಿ ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮರಾ ಇದೆ ಹತ್ರ ಬೇರೆ ವೆಹಿಕಲ್ ಅಥವಾ ಇದ್ರೆ ಇದು ಅಲರ್ಟ್ ಮಾಡತ್ತೆ ಗೆ ಡೇಂಜರ್ ಅಥವಾ ಏನಾದ್ರೂ ತಾಗ್ಲಿಕ್ಕೆ ಗಾಡಿಗೆ ಹತ್ತಿರ ಏನಾದ್ರೂ ಬಂದ್ರೆ ಎಲ್ಲ ಹೇಳುತ್ತೆ ಇದು ಪೆಟ್ರೋಲ್ ಗಾಡಿ ಆಕ್ಚುಲಿ ಪೆಟ್ರೋಲ್ ಇಂಜಿನ್ ಇದನ್ನ ಹೈಬ್ರಿಡ್ ಅಂತ ಹೇಳಿ ಕೂಡ ಕರೀತಾರೆ ರೀಸನ್ ಹೇಳಿದ್ರೆ ಇವಿ ನಾರ್ಮಲ್ ಇವಿ ಕಾರ್ ಏನಿರುತ್ತೆ ಅದು ಬ್ಯಾಟ್ರಿ ಚಾರ್ಜ್ ಮಾಡಬೇಕು ಅಂದರೆ ಸೆಪ್ರೇಟ್ ಆಗಿ ಮನೆಗೆ ಹೋಗಿ ಇಟ್ಟು ಚಾರ್ಜ್ ಮಾಡಬೇಕು ಇದರಲ್ಲಿ ಚಾರ್ಜಿಂಗ್ ಫೆಸಿಲಿಟಿ ಇಲ್ಲ ಬಟ್ ಗಾಡಿ ಮೂಮೆಂಟ್ ಅಲ್ಲಿರುವಾಗ ಡ್ರೈವರ್ ಎಷ್ಟು ಬ್ರೇಕ್ ಅಥವಾ ಅಪ್ಲೈ ಮಾಡ್ತಾರೆ ಅಥವಾ ಅದನ್ನು ಯಾವಾಗ ಆಕ್ಸಲರೇಟರ್ ರಿಲೀಸ್ ಮಾಡ್ತಾರೆ ಆ ಟೈಮಲ್ಲಿ ರೀಜನರೇಟಿವ್ ಚಾರ್ಜಿಂಗ್ ಅಂತೇಳಿ ಏನು ಕರೀತಾರೆ ಅದನ್ನು ಇಲ್ಲಿ ಕೊಟ್ಟಿದ್ದಾರೆ ಟು ಮ್ಯಾಕ್ಸಿಮೈಸ್ ದ ಮೈಲೇಜ್ ಏನಿದೆ ಆ ಮೈಲೇಜನ್ನು ಇನ್ಕ್ರೀಸ್ ಮಾಡೋದಕ್ಕೋಸ್ಕರ ಈ ಚಾರ್ಜಿಂಗ್ ಪ್ಲಸ್ ಪೆಟ್ರೋಲ್ ಇಂಜಿನ್ ನ ಎರಡೂ ವರ್ಕ್ ಆಗ್ತಾ ಇರುತ್ತೆ ಅಂದ್ರೆ ಮೂ ಸೆವೆಂಟಿ ಅಬೋವ್ ಸ್ಪೀಡಲ್ಲಿ ಡ್ರೈವಿ ಡ್ರೈವಿಂಗ್ ಆಗ್ತಾ ಇರುವಾಗ ಸೊ ಮೈಲೇಜ್ ಸಿಗೋದಿಗೋಸ್ಕರ ಮಧ್ಯದಲ್ಲಿ ಬ್ಯಾಟ್ರಿ ಪವರ್ ಕೂಡ ಯೂಸ್ ಆಗ್ತಾ ಇರುತ್ತೆ ಪೆಟ್ರೋಲ್ ಇಂಜಿನ್ ಕೂಡ ವರ್ಕ್ ಆಗ್ತಾ ಇರುತ್ತೆ ಮೀನ್ ವೈಲ್ ಅದು ಚಾರ್ಜ್ ಕೂಡ ಆಗ್ತಾ ಇರುತ್ತೆ ಸೊ ಆ ರೀಸನ್ ಗೋಸ್ಕರ ಇದರ ಮೈಲೇಜ್ ಟ್ವೆಂಟಿ ಟ್ವೆಂಟಿ ಟೂ ಅಬೌವ್ ಇದೆ ಹೇಳಿ ಕಂಪನಿ ಹೇಳುತ್ತೆ ಸೊ ಬಟ್ ರೋಡ್ ಬೇಸ್ಡ್ ಆನ್ ರೋಡ್ ಕಂಡೀಷನ್ ಯಾವ ತರ ಇದೆ ಅದರ ಮೇಲೆ ಮೈಲೇಜ್ ಯೂಶಲಿ ಸಿಗುತ್ತೆ ಸೊ ಇದು ಇದರ ಬ್ಯಾಟ್ರಿ ಇಂಜಿನ್ ಅಥವಾ ಹೈಬ್ರಿಡ್ ಮೆಕಾನಿಸಮ್ ನ ಒಂದು ವಿಚಾರ ಸೊ ಬ್ಯಾಕ್ ಸೈಡ್ ಡಿಸೈನ್ ಈ ತರ ಇದೆ ಟೈಲ್ ಲ್ಯಾಂಪ್ ಮತ್ತೆ ಬ್ರೇಕ್ ಲೈಟ್ ಸೊ ಡಿಸೈನ್ ಚೆನ್ನಾಗಿದೆ ಆಮೇಲೆ ಎಕ್ಸಿಕ್ಯೂಟಿವ್ ಲಾಂಜ್ ಅಂತ ಬರ್ತಿದ್ದಾರೆ ಗಾಡಿ ಮಾಡಲ್ ಇರಬೇಕು ಸೊ ಲಾಂಜ್ ಅಂತ ಹೇಳಿದ್ರೆ ಎಲ್ಲರಿಗೂ ಗೊತ್ತಿದೆ ಇದು ಕಾರ್ನಲ್ಲಿ ಎಕ್ಸಿಕ್ಯೂಟಿವ್ ಆಗಿ ಅಂದ್ರೆ ಲಾಂಜ್ ಒಂದು ಡಿಸೈನ್ ಮಾಡಿದಾರೆ ಬಿಲ್ಡ್ ಮಾಡಿದ್ದಾರೆ ಕಾರ್ ನಲ್ಲಿ ಆಮೇಲೆ ಈ ಡೋರ್ ಡಿಕ್ಕಿ ಡೋರ್ ಅನ್ನ ಓಪನ್ ಮಾಡೋದಕ್ಕೆ ಸೈಡ್ ನಲ್ಲಿ ಒಂದ್ ಸಣ್ಣ ಬಟನ್ ಕೊಟ್ಟಿದ್ದಾರೆ ಅದನ್ನ ಈ ತರ ಪ್ರೆಸ್ ಮಾಡಿದ್ರೆ ಆಯ್ತು ಡೋರ್ ತನ್ನಷ್ಟಕ್ಕೆ ಓಪನ್ ಆಗುತ್ತೆ ಆ ಇಲ್ಲಿ ಮಾತ್ರ ಈ ಲಗೇಜ್ ಇಡೋದಕ್ಕೆ ಜಾಗ ಕಾಣಿಸೋದಿಲ್ಲ ಇನ್ ಕೇಸ್ ಲಗೇಜ್ ಇಡಬೇಕು ಅಂತಂದ್ರೆ ಈ ಸೀಟ್ ಗಳನ್ನ ಫೋಲ್ಡ್ ಮಾಡಿ ಇಡಬಹುದು ಅಷ್ಟೇ ಸೊ ಆ ಟೈಮ್ ನಲ್ಲಿ ಮ್ಯಾಕ್ಸಿಮಮ್ ಫೋರ್ ಮೆಂಬರ್ಸ್ ಟ್ರಾವೆಲ್ ಮಾಡಬಹುದು ಇನ್ಕ್ಲೂಡಿಂಗ್ ಡ್ರೈವರ್ ಎದುರುಗಡೆ ಎರಡು ಸೀಟು ಆಮೇಲೆ ಅವ್ರ ಜೊತೆಗೆ ಸೊ ಎರಡು ಸೀಟ್ ಇದನ್ನ ಫೋಲ್ಡ್ ಮಾಡಿ ಇಲ್ಲಿ ಲಗೇಜ್ ಗಳನ್ನ ಇಡಬಹುದು ಅಷ್ಟೇ ಅದು ಇಲ್ಲ ಅಂದ್ರೆ ಬೇರೆ ಆಪ್ಷನ್ ಇಲ್ಲ ಆಮೇಲೆ ಇದಕ್ಕೆ ಸ್ಟೆಪ್ನಿ ಟಯರ್ ಇದ್ರ ಕೆಳಗಡೆ ಬರುತ್ತೆ ಸೊ ಇದ್ರ ಒಳಗಡೆ ಕೆಳಗಡೆ ಇದೆ ಸೊ ಸ್ಟೆಪ್ನಿ ಇನ್ ಕೇಸ್ ಏನಾದ್ರು ಆದ್ರೆ ಫೆಸಿಲಿಟಿಗೆ ಆಮೇಲೆ ಇಲ್ಲಿ ಸೈಡಲ್ಲೆಲ್ಲ ಆಲ್ಮೋಸ್ಟ್ ಎಲ್ಲ ಕಡೆಯಲ್ಲಿ ಚಾರ್ಜಿಂಗ್ ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ ಓವರ್ ಆಲ್ ಲುಕ್ ಚೆನ್ನಾಗಿದೆ ಕಂಫರ್ಟ್ ಚೆನ್ನಾಗಿದೆ ಆಮೇಲೆ ಡ್ರೈವಿಂಗ್ ಕಂಫರ್ಟ್ ಕೂಡ ಚೆನ್ನಾಗಿದೆ ಅಂತೇಳಿ ಡ್ರೈವರ್ ಹೇಳಿದರು ಆಮೇಲೆ ಆಬ್ವಿಯಸ್ಲಿ ಪ್ರಮೋದ್ ಮಧ್ವರಾಜ್ ಅವರು ಇದರಲ್ಲಿ ದೂರ ದೂರ ಪ್ರಯಾಣ ಮಾಡ್ತಾರೆ ಆಬ್ವಿಯಸ್ಲಿ ಅವರ ಕಂಫರ್ಟ್ ಕೂಡ ಚೆನ್ನಾಗಿರುತ್ತೆ ಆ ಕಾರಣಕ್ಕೋಸ್ಕರನೇ ಈ ಕಾರನ್ನು ಅವ್ರು ಖರೀದಿ ಮಾಡಿದ್ದಾರೆ ಸೊ ಬೇಸಿಕ್ ಇನ್ಫಾರ್ಮೇಷನ್ಸನ್ನು ನಾನು ಆದಷ್ಟು ನಿಮಗೆ ಕೊಡೋದಕ್ಕೆ ಟ್ರೈ ಮಾಡಿದ್ದೇನೆ ಇದರಲ್ಲಿ ಇನ್ನಷ್ಟು ಫೀಚರ್ಸ್ಗಳು ಇರ್ಬೋದು ಅದರ ಬಗ್ಗೆ ನನಗೆ ಗೊತ್ತಿಲ್ಲ ಆದರೂ ಸಾಧ್ಯವಾದಷ್ಟು ಈ ಕಾರಿನ ಬಗ್ಗೆ ಇನ್ಫಾರ್ಮೇಷನ್ಗಳನ್ನು ನಿಮಗೆ ಕೊಡೋದಕ್ಕೆ ಪ್ರಯತ್ನ ಮಾಡಿದ್ದೇನೆ ಸೊ ಕೀಪ್ ವಾಚಿಂಗ್ ಮಿಸ್ಟರ್ ಮಣಿಪಾಲ್ ಥ್ಯಾಂಕ್ ಯು ಸೋ ಮಚ್